ಕೇಳ್ತಾ ಇದ್ದೀರಾ ಅಂತರ್ವಾಣಿ 90.8 ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ಎಂದಿನಂತೆ ನಾನು ತಮ್ಮೊಂದಿಗೆ ಅಂತರ್ವಾಣಿಯ ಸ್ಟುಡಿಯೋದಲ್ಲಿ ಶಿವರಾಜ್ ಶಾಸ್ತ್ರಿ. ಸರ್ವರಿಗೂ ಶರಣಾರ್ಥಿಗಳು. ಶ್ರೋತೃಗಳೇ, ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಅಂತರ್ವಾಣಿಗೆ ಆಗಮಿಸಿದ್ದಾರೆ. ಅವರೇ ಜನಾಗ್ರಹ ಅಂತೇಳಿ ಒಂದು ಸಮಿತಿ ಇದೆ, ಒಂದು ಸಂಸ್ಥೆ ಇದೆ, ರಾಜ್ಯ ಮಟ್ಟದ ಮುಖ್ಯಸ್ಥರು ಅದರು. ಈ ಜನಾಗ್ರಹ ಹೆಸರೇ ಸೂಚಿಸ್ತಾ ಇದೆ, ಜನರಿಂದ ಒಂದು ಆಗ್ರಹ ಬರ್ತಾ ಇದೆ. ನಾಗರಿಕತ್ವ ಮತ್ತು ಪ್ರಜಾಪ್ರಭುತ್ವ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಹೋಗಬೇಕಾದ್ರೆ ಒಂದು ಜನ ಆಗ್ರಹ ಬೇಕಾಗ್ತದೆ. ಸತ್ಯಕ್ಕಾಗಿ ಆಗ್ರಹ ಹೇಗಾಯಿತು ಗಾಂಧೀಜಿಯವರ ನೇತೃತ್ವದಲ್ಲಿ, ಹಾಗೆ ಇದು ಈ ನಾಗರಿಕತ್ವ ಮತ್ತು ಪ್ರಜಾಪ್ರಭುತ್ವದ ಸರಿಯಾದ ನಿರ್ವಹಣೆಗಾಗಿ ಒಂದು ಆಗ್ರಹ ಈ ಜನಸಮುದಾಯದ ಅಂತರಾಳದಿಂದಲೇ ನಡೀತಾ ಇದೆ. ಆ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯದ ಈ ಜನಾಗ್ರಹ ಸಂಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಸಂತೋಷ್ ನರಗುಂದ್ ಸರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅಂತರ್ವಾಣಿಯ ಸ್ಟುಡಿಯೋಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲ ಕೇಳುಗರಿಗೂ ನಾನು ಜನಾಗ್ರಹ ಸಂಸ್ಥೆಯ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸರ್, ಈ ಇಂಥ ನೀವು ರಾಜ್ಯದ ಬೇರೆ ಬೇರೆ ಸಮುದಾಯ ರೇಡಿಯೋ ಕೇಂದ್ರಗಳಿಗೆ ಹೋಗಿದ್ದೀರಾ ಅಂತ ಹೇಳಿದ್ದೀರಾ, ಈಗ ನಮ್ಮ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ತಾವು ಬಂದಿದ್ದೀರಾ, ಇದು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದಿಂದ, ಇಲ್ಲಿ ಬಂದಾಗ ತಮಗೆ ಹೇಗೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಒಂದೆರಡು ಮಾತು ತಮ್ಮಿಂದ? ಸರ್, ನಾನು ಭಾಳಷ್ಟು ಈ ಏನು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ ಇವೆ, ಮತ್ತು ಖಾಸಗಿ ರೇಡಿಯೋ ಸ್ಟೇಷನ್ಸು, ಇಲ್ಲಿ ಎಲ್ಲ ಕಡೆಯೂ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಶನಗಳನ್ನು ನಾನು ಕೊಡ್ತಾ ಬಂದಿದ್ದೇನೆ. ಆದರೆ ಇಲ್ಲಿ ಒಂದು ಭಾಳ ವಿಶೇಷವಾದ ಒಂದು ವಾತಾವರಣವಿದೆ. ಇಲ್ಲಿ ಇರುವಂಥ ಒಂದು ಶಾಂತತೆ ಭಾಳ ಒಂದು ಮನಸ್ಸಿಗೆ ಒಂದು ನಾನು ಇಲ್ಲಿ ಖಾಲಿ ಇಟ್ಟಂತೆ ನನಗೊಂಥರ ನೆಮ್ಮದಿ ಒಂದು ಅನುಭವ ಆಯಿತು. ಆಮೇಲೆ ಅದೇ ರೀತಿಯಲ್ಲಿ ತಮ್ಮ ಒಂದು ಬಹಳ ಒಂದು ಸರಳ ರೀತಿಯಲ್ಲಿ ತಾವು ಇಲ್ಲಿಯ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ, ಅದರಿಂದನೂ ಭಾಳ ನನಗೆ ಖುಷಿಯಾಯಿತು. ಈ ಒಂದು ಏನು ಒಂದು ಸಮುದಾಯ ರೇಡಿಯೋ ಸ್ಟೇಷನ್ ಇದೆ, ಇದರಿಂದ ಬಹಳಷ್ಟು ಸ್ಥಳೀಯ ಒಂದು ಪ್ರತಿಭೆಗೆ ಅವಕಾಶ ಸಿಗ್ತಾ ಇದೆ ಅನ್ನೋದನ್ನು ನಾನು ಕೇಳಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಸರ್, ಈಗ ತಮ್ಮ ಬಗ್ಗೆ ಪರಿಚಯ ಒಂದಷ್ಟು ಅಂದರೆ, ನನಗೆ ಆಸಕ್ತಿ ಏನಂದರೆ, ನೀವು ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದಿದ್ದೀರಾ, ಬೇರೆ ಬೇರೆ ರೀತಿಯ ಪ್ರತಿಭೆಯನ್ನು ಹೊಂದಿದ್ದೀರಾ, ಬಹುಮುಖಿ ಆಯಾಮದ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ. ಈ ಒಂದು ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಹೇಗೆ, ಏನು ತಮ್ಮ ವೈಯಕ್ತಿಕ ಪರಿಚಯದ ಬಗ್ಗೆ ಒಂದೆರಡು ಮಾತು? ಖಂಡಿತ ಸರ್, ನಾನು ವೃತ್ತಿಯಿಂದ ಒಬ್ಬ ಇಂಜಿನಿಯರ್ ಆಗಿದ್ದೇನೆ. M.Tech.ವರೆಗೆ ನಾನು ವಿದ್ಯಾಭ್ಯಾಸ ನಡೆಸಿ ನಂತರ ಭಾರತದ ರಕ್ಷಣಾ ಇಲಾಖೆಯಲ್ಲಿ ನಾನು ಒಬ್ಬ ವಿಜ್ಞಾನಿಯಾಗಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ತಾವು ಕೇಳಿರ್ಬೋದು, ಇದು ತೇಜಸ್ ಯುದ್ಧ ವಿಮಾನ ಇದೆ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ. ಇವತ್ತು ಈ ನಮ್ಮ ಗಣತಂತ್ರದ ಒಂದು ಪರೇಡ್ನಲ್ಲೂ ಕೂಡ ಭಾಗವಹಿಸ್ತಾ ಇದೆ. ಆಮೇಲೆ ಈಗ ನಮ್ಮ ಎಲ್ಲ ಸೇನೆಗಳಲ್ಲೂ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದರ ಒಂದು ವಿನ್ಯಾಸದಲ್ಲಿ ನಾನು ಹಲವು ವರ್ಷಗಳು ಕೆಲಸ ಮಾಡಿದ್ದೇನೆ ವಿಜ್ಞಾನಿಯಾಗಿ. ಆ ನಂತರ ಬೇರೆ ಬೇರೆ ಏನು ಖಾಸಗಿ ವಿಮಾನಗಳ ತಯಾರಿಕೆ ಕಂಪ್ನಿಗಳಿವೆ, ಇಡೀ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆದರೆ ನನಗೆ ಯಾವಾಗಲೂ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಬೇಕು, ಆಮೇಲೆ ಅದರಲ್ಲೂ ಕೂಡ ನಮ್ಮ ನಗರಗಳು, ನಾನು ಎಲ್ಲಿ ಒಂದು ನಾನು ಹುಬ್ಬಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿದ್ದೇನೆ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಏನು ನಗರಗಳಿವೆ, ಇಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ವಿಶೇಷ ಒಂದು ಕಳಕಳಿ ನನ್ನಲ್ಲಿ ಮೊದಲಿಂದನೂ ಇತ್ತು. ಹಾಗಾಗಿ ನನ್ನ ವೃತ್ತಿಯ ಜೊತೆಗೆ ನಾನು ಕೆಲವು ಹೋರಾಟ, ಕೆಲವು ಅಭಿಯಾನಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ಅದು ಮಾಹಿತಿ ಹಕ್ಕಿನ ಹೋರಾಟ ಇರ್ಬೋದು, ಅಥವಾ ಇದೇನೋ ಸಕಾಲ ಸೇವೆಗಳಂತಿದೆ, ಅಂದರೆ ಜನರಿಗೆ ಒಂದು ಒಂದು ಕಾಲಮಿತಿ, ಕಾಲಮಿತಿಯೊಳಗೆ ಯಾವುದೇ ಒಂದು ಲಂಚ ಇಲ್ಲದೇನೆ ಒಂದು ಸೇವೆಗಳು ಸಿಗಬೇಕಂತಿದೆ. ಅದರ ಬಗ್ಗೆನೂ ಕೂಡ ಪ್ರಚಾರ ಮಾಡ್ಕೊಂಡು ಬಂದಿದ್ದೆ. ಆದರೆ ಇತ್ತೀಚೆಗೆ ನಾನು ನನ್ನ ವೃತ್ತಿಗೆ ರಾಜೀನಾಮೆ ನೀಡಿ ಕೆಲವು ವರ್ಷಗಳಿಂದ ಜನಾಗ್ರಹ ಸಂಸ್ಥೆಗೆ ನಾನು ಸೇರಿಕೊಂಡು ನನ್ನ ಫುಲ್ ಟೈಮ್, ನನ್ನ ಸಂಪೂರ್ಣವಾದ ಸಮಯ ಈ ಒಂದು ನಗರದ ಅಭಿವೃದ್ಧಿ ಮತ್ತು ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ನಾನು ನನ್ನ ಸಮಯ. ಸರ್, ಈಗ ಈ ರೀತಿಯಲ್ಲಿ ಒಬ್ಬ ವಿಜ್ಞಾನಿಯಾಗಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ತಾವು
ಅದಕ್ಕೆ ರಾಜೀನಾಮೆ ಕೊಟ್ಟು ಈ ರೀತಿಯ ಜನರ ಒಳಿತಿಗಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಈ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾದ್ರೆ ಇದಕ್ಕೆ ಪ್ರೇರಣೆ ಎಲ್ಲಿಂದ, ಸ್ಫೂರ್ತಿ ಯಾರು ಅಂತ ಸರ್? ಪ್ರೇರಣೆ ಅಂದರೆ ಅನೇಕ ಪ್ರೇರಣೆಗಳಿವೆ. ಬಹಳ ಮುಖ್ಯವಾದ ಪ್ರೇರಣೆ ಅಂತಂದರೆ ನನ್ನ ಪಾಲಕರು, ನನ್ನ ತಂದೆ ಮತ್ತು ತಾಯಿ ಅವರು ಕೊಟ್ಟಂಥ ಕೆಲವು ಮೌಲ್ಯಗಳು ಏನಿವೆ. ಒಂದು ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು, ಈಗ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಅಂದರೆ ಸಮಾನತೆ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ, ಡೆಮೋಕ್ರೆಸಿ ಅಂದಮೇಲೆ ನಮ್ಮ ಮನೆಯಲ್ಲಿರುವಂಥ ವಾತಾವರಣ ಯಾವಾಗಲೂ ಒಂದು ಸಮಾನತೆ ಅದು. ಒಂದು ಏನೇ ಮನೆಗೆ ಒಂದು ಚಾಕ್ಲೇಟ್ ಬಂದರೂ ಅದು ನಾಲ್ಕು ಒಂದು ಭಾಗ ಮಾಡಿ ಹಂಚಿಕೊಂಡು ತಿನ್ನುವಂಥ ಒಂದು ಒಂದು ಅಭ್ಯಾಸ. ಸೊ ಈ ರೀತಿ ಅಂದರೆ ನಮಗೆ ಏನು ಸಂಪನ್ಮೂಲಗಳಿವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ನಗರಗಳಲ್ಲಿ, ಇದು ಎಲ್ಲ ಜನರಿಗೂ ಸಮಾನವಾಗಿ ಸಿಗಬೇಕು, ಎಲ್ಲ ವರ್ಗದವ್ರಿಗೂ ಒಂದು ಬೆಳೆಯುವ ಅವಕಾಶ ಸಿಗಬೇಕು, ತರಬೇಕು. ನಾವು ಅದರ ಬಗ್ಗೆ ನಾವು ಶ್ರಮಿಸಬೇಕು ಅನ್ನೋ ಒಂದು ಭಾವ ಮೊದಲಿಂದನೂ ಇತ್ತು. ಆಮೇಲೆ ಇದರಲ್ಲೂ ವಿಶೇಷವಾಗಿ ನನಗೆ ಕೆಲವು ನಮ್ಮ ಸ್ವತಂತ್ರ ಹೋರಾಟಗಾರರ ಪ್ರೇರಣೆ ಇದೆ. ಅದು ಮುಖ್ಯವಾಗಿ ಭಗತ್ ಸಿಂಗ್ ಅವರ ಒಂದು ನಾನು ಅನುಯಾಯಿ ಆಗಿದ್ದೇನೆ. ಸೊ ಅವರು ಒಂದು ಕೇವಲ 21-22 ವಯಸ್ಸಿನಲ್ಲಿ ಏನು ಒಂದು ಕ್ರಾಂತಿಯ ವಿಚಾರ ಇಟ್ಕೊಂಡು ಇಡೀ ದೇಶದಲ್ಲೇ ಒಂದು ಒಂದು ಸಂಚಲನೆ ಮೂಡಿಸಿದ್ರು. ಅದು ಬಹಳ ನನಗೆ ಒಂದು ಪರಿಣಾಮ ಬೀರಿದೆ ನನ್ನ ಮನಸ್ಸಿನಲ್ಲಿ. ಕೇಳ್ತಾ ಇದ್ದಿರಲ್ಲ ಅಂತರ್ವಾಣಿ, ಇವರು ಶ್ರೀ ಸಂತೋಷ್ ನರಗುಂದ್ ಸರ್ ಅವರು ಬಹಳ ಮೌಲಿಕವಾದಂಥ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ತಂದೆ ತಾಯಿಯರ ಪ್ರಭಾವ, ಕುಟುಂಬ ಅಂತಂದರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ನೆಲೆಯಲ್ಲಿ ನಾನು ಬೆಳೆದು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಭಾಳ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದೀರ. ತಾವು ಈ ಜನಾಗ್ರಹ ಸಂಸ್ಥೆಗೆ ಬಂದದ್ದು ಹೇಗೆ, ಇಲ್ಲಿಗೆ ತಮ್ಮನ್ನು ತಂದವರು ಯಾರು, ಹೇಗೆ ತಾವು ಇದರೊಂದಿಗೆ ಸಂಬಂಧ? ಹಾಂ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಸರ್. ಇದು ನಾನು ಅನೇಕ ತಮಗೆ ಹೇಳ್ದಂಗೆ ಅನೇಕ ಹೋರಾಟಗಳಲ್ಲಿ ಅಥವಾ ಅಭಿಯಾನಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ ಕಳೆದ ಒಂದು ನನ್ನ 15-20 ವರ್ಷದ ವೃತ್ತಿಯಲ್ಲಿ. ಅದು ಗಿಡಗಳ ಸಂರಕ್ಷಣೆ ಇರ್ಬೋದು ಅಥವಾ ಹಸಿರೀಕರಣ ಇರ್ಬೋದು ಅಥವಾ ಜನರ ಹಕ್ಕೋತ್ತಾಯಗಳಿರ್ಬೋದು. ಹೀಗೆ ನನಗೆ ಅನೇಕ ಮಿತ್ರರಾಗಿದ್ದಾರೆ ಇಡೀ ರಾಜ್ಯಾದ್ಯಂತ, ಆಮೇಲೆ ದೇಶಾದ್ಯಂತ. ಸೊ ಬಹುಶಃ ಅವರು ಗಮನಿಸ್ತಿರ್ತಾರೆ ಯಾವ ರೀತಿ ಯಾರು ಒಂದು ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ. ಜನಾಗರ ಅನ್ನೋದು 20 ವರ್ಷದಿಂದ ಒಂದು ನಗರಾಡಳಿತದಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಭಾಳ ಉನ್ನತ ಮಟ್ಟದ ಒಂದು ಸಂಸ್ಥೆಯಾಗಿದೆ. ಕೇಂದ್ರ ಸರ್ಕಾರ, ಅನೇಕ ರಾಜ್ಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳ ಜೊತೆ ಒಂದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆಮೇಲೆ ನಾವು ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವು ಪಡೆದೇನೆ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಜನರ ಸಹಭಾಗಿತ್ವ ತರಬೇಕು, ಒಂದು ವ್ಯಾಪಕವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಜನಾಗ್ರಹದ ವತಿಯಿಂದ. ಇದಕ್ಕೆ ಯಾರಾದರೂ ಒಬ್ಬರು ಇದಕ್ಕೆ ಒಂದು ಮುಂದಾಳತ್ವ, ಒಂದು ನಾಯಕತ್ವ ಕೊಡಲಿಕ್ಕೆ ಅವರು ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು ಅಂತ ಹೊರಟವಾಗ ಅಲ್ಲಿ ಕೆಲವು ನನ್ನ ಮಿತ್ರರು ಅಲ್ಲಿ ಏನು ಈಗಾಗಲೇ ಮೊದಲಿನಿಂದ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಒಂದು ಒಂದು ಪ್ರಸ್ತಾಪ ಮಾಡಿದರು, ನೀವು ಯಾಕೆ ಈ ಒಂದು ಕಾರ್ಯಕ್ರಮ ನೀವು ಜವಾಬ್ದಾರಿಯನ್ನು ಸ್ವೀಕರಿಸಬಾರ್ದು, ನಮಗೆ ನಿಮಗಿರುವಂಥ ಅನುಭವ ಮತ್ತು ಕಳಕಳಿಯಿಂದ ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು 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 ನಮ್ಮ ಗುರಿ ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. ಹಾಗಾಗಿ ನನಗೂ ಕೂಡ ಇದೊಂದು ಇಡೀ ರಾಜ್ಯಾದ್ಯಂತ ಓಡಾಡಿ ನಮ್ಮ ಎಲ್ಲ ನಾಗರಿಕರಿಗೆ ಒಂದು ಇದರ ಬಗ್ಗೆ ಅರಿವು ಮೂಡಿಸಿ ಯಾವ ರೀತಿ ಅವರು ನಗರದ ಆಡಳಿತದಲ್ಲಿ ಸಹಭಾಗಿಯಾಗಿ ತಮ್ಮ ನಗರಗಳನ್ನು ಉನ್ನತ ಮಟ್ಟದ ನಗರಗಳನ್ನಾಗಿ, ತಮ್ಮ ನೆರೆಹೊರೆಯಲ್ಲಿ ತಾವು ಬಯಸುವ ಬದಲಾವಣೆ ತರಲಿಕ್ಕೆ ಶ್ರಮಿಸ್ಬೋದು ಅನ್ನೋ ಒಂದು ನನ್ನ ಮೂಲಕ ಅದು ಆಗಲಿಕ್ಕೆ ಸಾಧ್ಯ ಇದೆ ಅಂತಂದರೆ ನಾನು ಖಂಡಿತವಾಗಿ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತೇಳಿ ತಗೊಂಡೆ. ಈ ಜನಾಗ್ರಹ ಏನು ಸಂಸ್ಥೆ ಇದೆ, ನಾಗರಿಕತ್ವ ಮತ್ತು ಪ್ರಜಾಪ್ರಭುತ್ವದ ಈ ಜನಾಗ್ರಹ ಸಂಸ್ಥೆ, ಇದರ ಸಂಸ್ಥಾಪಕರು ಯಾರಿದ್ದಾರೆ ಸರ್? ಹಾಂ, ಇದು ಸರ್ ಇದರ ಸಂಸ್ಥಾಪಕರು ಅಮೇರಿಕಾದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಂಥ ನಮ್ಮ ಭಾರತೀಯ ಮೂಲದ ರಮೇಶ್ ರಾಮನಾಥನ್ ಅವರು ಮತ್ತು ಅವರ ಧರ್ಮಪತ್ನಿ ಸ್ವಾತಿ ರಾಮನಾಥನ್ ಅವರು ಇದನ್ನು
ಸುಮಾರು 1997 ಇದನ್ನು ಹುಟ್ಟಾಕಿದರು. ಅವರು ಯು ಎಸ್ನಲ್ಲಿ ಅಮೇರಿಕಾದಲ್ಲಿ ಕೆಲಸ ಮಾಡುವಾಗ ಅವರಿಗೆ ಒಂದು ಅವರಿಗೆ ಅವರು ಅಲ್ಲಿ ಅನುಭವಿಸಿದ ಕೆಲವು ಘಟನೆಗಳಿಂದ ಅದರಿಂದ ಪ್ರಭಾವಿತರಾಗಿ ಅವರು ಅಮೇರಿಕಾದಿಂದ ಭಾರತಕ್ಕೆ ವಾಪಸ್ ಬರ್ತಾರೆ. ಅಲ್ಲಿ ಅವರು ಏನು ನೋಡ್ತಾರಂತಂದರೆ ಜನ ಬರೀ ಅಲ್ಲಿ ತಮ್ಮ ತಮ್ಮ ಕೆಲಸ ಅಥವಾ ತಮ್ಮ ಮನೆಗೆ ಸೀಮಿತವಾಗಿದೆ, ತಮ್ಮ ನೆರೆಹೊರೆಯಲ್ಲಿ ಅಭಿವೃದ್ಧಿಗೆ ಸ್ವಚ್ಛತೆಗೆ ಯಾವ ರೀತಿ ಪ್ರತಿ ವಾರಾಂತ್ಯದಲ್ಲಿ ಶನಿವಾರ ಭಾನುವಾರ ಒಟ್ಟಿಗೆ ಬಂದು ಪಾರ್ಕನ ಒಂದು ಮೇಂಟೆನೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏನು ಸೌಕರ್ಯಗಳು ಆ ನೆರೆಹೊರೆಯಲ್ಲಿ ಬರಬೇಕು ಅದರ ಬಗ್ಗೆ ಚರ್ಚೆ ನಡೆಸೋದಾಗಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡೋದಾಗಲಿ ಅದರಿಂದ ತುಂಬ ಪ್ರಭಾವಿತರಾಗಿ ಈ ವ್ಯವಸ್ಥೆ ನಮ್ಮ ಭಾರತದಲ್ಲೂ ಬರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಅಮೇರಿಕಾದಿಂದ ಭಾರತಕ್ಕೆ ಬರ್ತಾರೆ. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ಅವರ ಹುಟ್ಟೂರು ಬೆಂಗಳೂರಿನಲ್ಲಿ ಬಂದು ಅಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 2-3 ವರ್ಷ ಅಲ್ಲಿ ಅಧಿಕಾರಿ ಕಮಿಷನರು ಅಲ್ಲಿ ಮತ್ತು ಸ್ಥಳೀಯ ಪ್ರತಿನಿಧಿಗಳ ಜೊತೆ ವ್ಯಾಪಕವಾದ ಒಂದು ಸಮಾಲೋಚನೆ ನಡೆಸಿ ಒಂದು ದೊಡ್ಡ ಅಭಿಯಾನ ಜನರ ಒಂದು ಜನ ಅಭಿಯಾನ ಕಟ್ಟಿ ಅಲ್ಲಿ ಅನುಭವ ಪಡೆದು ಅದರ ನಂತರ ಈ ಒಂದು ಜನಾಗರ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅಂದರೆ ವ್ಯಾಪಕ ಅನುಭವ ಪಡೆದುಕೊಂಡು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ಅದಕ್ಕೆ ಒಂದು ಭಾಳ ಗಟ್ಟಿಯಾದ ಒಂದು ಒಂದು ಅಡಿಪಾಯ ಸಿಕ್ಕಿದೆ ಅದಕ್ಕೆ. ಅಂದರೆ ಈ ಸಂಸ್ಥೆಗೆ ಮುಖ್ಯವಾದ ಆಧಾರ ಅಂದರೆ ನಗರಗಳು ಸರ್, ಹಳ್ಳಿಗಳ ಕಡೆಗೆ ಏನು ಇದರ ಇದರ ಕಾನ್ಸಂಟ್ರೇಷನ್ ಇಲ್ಲ. ನಮ್ಮ ನಂಬಿಕೆ ಏನಂತಂದರೆ ಒಂದು ದೇಶ ಸಮಗ್ರವಾಗಿ ಬೆಳಿಬೇಕಂತಂದರೆ ಅನೇಕ ವಿಭಾಗಗಳಲ್ಲಿ ಅಥವಾ ಅನೇಕ ಆಯಾಮದಲ್ಲಿ ನಾವು ಶ್ರಮ ಪಡಬೇಕಾಗ್ತದೆ. ಅದು ಹಳ್ಳಿಗಳಿರ್ಬೋದು ಅಥವಾ ಇದು ಕೃಷಿ ಕಡೆ ಗಮನ ಕೊಡೋದಿರ್ಬೋದು ಅಥವಾ ಅನೇಕ ಸಮಾಜದ ಬೇರೆ ಬೇರೆ ವರ್ಗದವ್ರ ಕಡೆ ಒಂದು ಗಮನ ಹರಿಸೋದಿರ್ಬೋದು. ಆದರೆ ಎಲ್ರಿಗೂ ಎಲ್ಲವನ್ನು ತಗೊಂಡು ಮಾಡಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ. ಹಾಗಾಗಿ ಜನಾಗರ ಅನ್ನೋ ಸಂಸ್ಥೆ ತನಗಾಗಿ ಈ ನಗರದ ಒಂದು ಏನು ಒಂದು ಕ್ಷೇತ್ರ ಇದೆ, ನಗರ ಆಡಳಿತ ಏನಿದೆ ಅದನ್ನು ಆಯ್ಕೆ ಮಾಡಿಕೊಂಡಿದೆ. ಓಹೋ, ನಗರ ಆಡಳಿತ. ಹಾಂ ಸರ್, ಅಂತ ಈ ಸಾಮಾನ್ಯವಾಗಿ ನಾವೆಲ್ಲ ನಾಗರಿಕರ ಹಕ್ಕುಗಳು ಹಕ್ಕುಗಳು ಅಂತ ನಾವು ಆಗಾಗ ಹಕ್ಕುಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇರ್ತೀವಿ. ಈ ಜನಾಗ್ರಹ ಸಂಸ್ಥೆಯವರು ಈ ನಾಗರಿಕರ ಕರ್ತವ್ಯಗಳು ಏನೇನು ಅನ್ನೋದನ್ನು ಏನಾದರೂ ಶಿಬಿರ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀರಾ, ಆಗಾಗ ಕ್ಯಾಂಪ್ಗಳು ಮಾಡ್ತೀರಾ, ಏನು ಮಾಡ್ತೀರಾ ಸರ್? ಹೇಗೆ? ಖಂಡಿತವಾಗಿಯೂ ಸರ್, ಈಗ ನಮ್ಮ ಉದ್ದೇಶ ಏನಂತಂದರೆ ನಾವು ನಾಗರಿಕರಾಗಿ ಕೆಲವು ಹಕ್ಕುಗಳನ್ನು ನಾವು ಪಡ್ಕೊಂಡಿದ್ದೀವಿ ಮತ್ತು ಕೆಲವು ಕರ್ತವ್ಯಗಳು ನಾವು ಮಾಡಬೇಕಾಗುತ್ತೆ. ಸಂವಿಧಾನದ 51A ಪ್ರಕರಣದಲ್ಲಿ ಒಬ್ಬ ಭಾರತದ ನಾಗರಿಕನ ಮೂಲ ಕರ್ತವ್ಯಗಳು ಏನು ಅಂತ ಅದರಲ್ಲಿ ಭಾಳ ಸುಂದರವಾಗಿ ಉಲ್ಲೇಖ ಮಾಡಿದ್ದಾರೆ. ಸಾಮಾನ್ಯವಾಗಿ ಅವು ಏನಂತಂದರೆ ನಮ್ಮ ಸರ್ಕಾರಿ ಆಸ್ತಿ ಸಂರಕ್ಷಣೆ ಇರ್ಬೋದು ಅಥವಾ ನಮ್ಮ ಕಾಡು ಮತ್ತು ಕಾಡು ಪ್ರಾಣಿಗಳಿರ್ಬೋದು, ಈ ಎಲ್ಲವನ್ನು ಕಾದುಕೊಳ್ಳೋದು. ಸೊ ಈ ಥರ ಅನೇಕ ಕರ್ತವ್ಯಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವೀಗ ಒಂದು ಈ ಒಂದು ಬೇರೆ ಬೇರೆ ನಗರಗಳಲ್ಲಿ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ನಾಗರಿಕ ಸಮಿತಿಗಳು ರಚನೆ ಏನು ಆಗ್ತಾ ಇದ್ದಾವೆ, ಇದ್ರ ಜೊತೆ ಜೊತೆಯಲ್ಲೇ ಜನರಿಗೆ ಒಂದು ವಾರ್ಡ್ ಸಭಾ ಹ್ಯಾಂಡ್ಬುಕ್ ಅಂತ ಒಂದು ಒಂದು ಕೈಪಿಡಿಯನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಅಂದರೆ ವಾರ್ಡ್ ಸಭಾ ಅಂದರೆ ಇದು ಏನು, ವಾರ್ಡ್ ಸಮಿತಿ ಆದಮೇಲೆ ಆ ಸಮಿತಿಗಳು ಸಭೆ ಸೇರ್ತವೆ. ಸೊ ಅದಕ್ಕೆ ವಾರ್ಡ್ ಸಭಾ ಒಂದು ಕೈಪಿಡಿಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಬರೋ ದಿನಗಳಲ್ಲಿ ನಾವು ಯಾವ್ಯಾವ ಮಹಾನಗರಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೋ, ನಮ್ಮ ಒಂದು ಸೀಮಿತವಾದಂಥ ಸಂಪನ್ಮೂಲಗಳನ್ನು ಇಟ್ಕೊಂಡು ಈ ಎಲ್ಲ ನಗರಗಳಲ್ಲಿ ಮಹಾನಗರಗಳಲ್ಲಿ ವಾರ್ಡ್ಗಳಲ್ಲಿ ನಾವು ಈ ತರಬೇತಿ ಶಿಬಿರಗಳನ್ನು ಮಾಡ್ತೇವೆ. ಈಗಾಗಲೇ ಮಾಡ್ತಾ ಇದ್ದೇವೆ. ಅನೇಕ ನಮ್ಮ ಕಾರ್ಪೊರೇಟರ್ಗಳಿರ್ಬೋದು, ಆಮೇಲೆ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸಾಮಾನ್ಯ ನಾಗರಿಕರಿರ್ಬೋದು, ಸಮಿತಿ ಈ ವಾರ್ಡ್ ಸಮಿತಿ ಸದಸ್ಯರಿರ್ಬೋದು, ಎಲ್ಲೆಲ್ಲಿ ರಚನೆ ಆಗಿದೆ ಈಗಾಗಲೇ ಅವರಿಗೆ ವ್ಯಾಪಕವಾದಂಥ ತರಬೇತಿಯನ್ನು ನೀಡ್ತಾ ಇದ್ದೇವೆ. ವಾರ್ಡ್ ಸಭಾ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇದು, ಅದು ಮೊದಲಿನ ಇತ್ತ ಅಥವಾ ಹೇಗೆ? ಇದು ಹಾಗೆ ನೋಡಿದರೆ ಇತಿಹಾಸದಲ್ಲಿ ನಮ್ಮ ಚೋಳರ ಇತಿಹಾಸ ಇರ್ಬೋದು, ಕೆಲವೊಂದು ಇತಿಹಾಸದಲ್ಲಿ ಕೆಲವೊಂದು ಅಧ್ಯಾಯಗಳಲ್ಲಿ ನಾವು
ಈ ಒಂದು ಏನು ಪಂಚಾಯಿತಿ ಅಂತ ಬರುತ್ತೆ ಗ್ರಾಮ ಮಟ್ಟದಲ್ಲಿ, ಇದೇ ರೀತಿ ಬೇರೆ ಬೇರೆ ನಗರಗಳಲ್ಲಿ ಸಭೆಗಳು ಇದ್ದವು ಇತಿಹಾಸದಲ್ಲಿ. ಆದರೆ ಇತ್ತೀಚೆಗೆ ಈಗ ಬ್ರಿಟಿಷರ ಆಳ್ವಿಕೆಯಿಂದ ನಾವು ಹೊರಗೆ ಬಂದಮೇಲೆ ಈ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಭಾಗವಹಿಸಲಿಕ್ಕೆ, ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ವೇದಿಕೆಗಳು ಇರಲಿಲ್ಲ. ಹಾಗಾಗಿ ಈಗ ನಾನು ಈಗ ತಮಗೇನು ಹಂಚಿಕೊಂಡೆ, ರಮೇಶ್ ರಾಮನಾಥನ್ ಅವರು, ಸ್ವಾತಿ ರಾಮನಾಥನ್ ಅವರು ಅಮೇರಿಕಾದಿಂದ ಬಂದ ಮೇಲೆ ಈ ವಾರ್ಡ್ ಸಭಾ ಅನ್ನೋ ಒಂದು ವ್ಯವಸ್ಥೆಯ ಕಲ್ಪನೆ ಮಾಡಿದರು. ಅಂದರೆ ಈಗ ಜನರು ಆಡಳಿತದಲ್ಲಿ ಭಾಗವಹಿಸಬೇಕಂತಂದರೆ ಯಾವ ವೇದಿಕೆ ಇದೆ ಅಂದವಾಗ ಅದು ಒಂದು ವಾರ್ಡ್ ಸಭಾ ರಚನೆ ಆಗಬೇಕು, ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಬರಬೇಕು, ಅಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿರಬೇಕು, ಆಮೇಲೆ ಅಲ್ಲಿ ನಾಗರಿಕರು ಒಂದೇ ವೇದಿಕೆ ಮೇಲೆ ಬಂದರೆ ಅಲ್ಲಿನ ಎಲ್ಲ ಸಮಸ್ಯೆಗಳು ಕುಂದುಕೊರತೆಗಳು ಅಲ್ಲಿ ತ್ವರಿತವಾಗಿ ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಸರ್, ಈ ವಾರ್ಡ್ ಸಭಾ ಇದಕ್ಕೆ ಸದಸ್ಯರು ಎಷ್ಟು ಜನ, ಹೇಗೆ ಇದರ ಸ್ಟ್ರಕ್ಚರ್ ಆಫ್ ದಿಸ್ ಕಮಿಟಿ ಹೇಗಿರುತ್ತೆ? ವಾರ್ಡ್ ಸಭಾ ಅನ್ನೋದು ಒಂದು ಕಲ್ಪನೆ ಇತ್ತು ಅವರು ಆರಂಭ ಮಾಡಿದವಾಗ. ಅದನ್ನು ನಮ್ಮ ಕಾನೂನಿನಲ್ಲಿ ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ ಏನಿದೆ, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976 13ನೇ ಪ್ರಕರಣ ಸೇರಿಸಿ ಈ ವಾರ್ಡ್ ಸಮಿತಿಗಳ ರಚನೆಗೆ ಒಂದು ಅವಕಾಶ ಮಾಡಿ ಕೊಟ್ಟಿದೆ ಸರ್ಕಾರ, ಕರ್ನಾಟಕ ಸರ್ಕಾರ. ಹೌದು ಸರ್. ಹಾ, ಇದು ಸೆಕ್ಷನ್ 13ರ ಪ್ರಕಾರ ಪ್ರತಿ ವಾರ್ಡಿನಲ್ಲಿ, ಉದಾಹರಣೆಗೆ ಈಗ ನಾವು ಕಲಬುರಗಿ ಮಹಾನಗರ ಪಾಲಿಕೆ ತಗೊಂಡ್ರೆ 55 ವಾರ್ಡ್ಗಳಿವೆ, ಪ್ರತಿ ವಾರ್ಡ್ನಲ್ಲೂ 11 ಜನರ ಒಂದು ಸಮಿತಿ ರಚನೆ ಆಗಬೇಕು, ನಾಗರಿಕರ ಸಮಿತಿ ರಚನೆ ಆಗಬೇಕು ಅಂತ. ಅದರಲ್ಲಿ 11 ಜನರಿರಬೇಕು. 11 ಅಂದರೆ ಒಂದು ಒಬ್ಬ ಅಧ್ಯಕ್ಷರು, ಅಧ್ಯಕ್ಷರು ಅಲ್ಲಿನ ಚುನಾಯಿತ ಕಾರ್ಪೊರೇಟರ್ ಅವರು ಇರ್ತಾರೆ, ಆಮೇಲೆ ಅವ್ರ ಜೊತೆಯಲ್ಲಿ 10 ಜನ ನಾಗರಿಕರು. ಈ 10 ಜನ ನಾಗರಿಕರು ಯಾರ್ಯಾರು ಇರಬೇಕಂತನೂ ಈ ಅಧಿನಿಯಮದಲ್ಲಿ, ಕಾನೂನಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದರಲ್ಲಿ ಮತ್ತೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂದರೆ, ಉದಾಹರಣೆಗೆ ಮಹಿಳೆಯರಿಗೆ ಅಂದರೆ ಈ 10 ಜನರ ಪೈಕಿ 3 ಸ್ಥಾನ ಮಹಿಳೆಯರಿಗೆ ಮೀಸಲಾತಿ ಇದೆ, ಆಮೇಲೆ ಇನ್ನೂ 2 ಸ್ಥಾನ SC/ST ವರ್ಗದವರಿಗೆ ಮೀಸಲಾತಿ ಇದೆ, ಆಮೇಲೆ ವಿಶೇಷವಾಗಿ ಇನ್ನೂ 2 ಸ್ಥಾನಗಳು ಈ ಸ್ಥಳೀಯ ಕ್ಷೇಮಾಭಿವೃದ್ಧಿ ಸಂಘಗಳೇನಿರ್ತವೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸು, ಆಮೇಲೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರ್ತವೆ, ಇವ್ರ ಪೈಕಿ ಇವರ ಪ್ರತಿನಿಧಿಗಳಿಗೆ 2 ಸ್ಥಾನ ಮೀಸಲಿದ್ದಾವೆ. ಅಂದರೆ ಯಾಕಂದರೆ ಅವರು ಈಗಾಗಲೇ ತಮ್ಮ ತಮ್ಮ ನೆರೆಹೊರೆಯ ಕ್ಷೇಮಾಭಿವೃದ್ಧಿಗೆ ತೊಡಗಿರ್ತಾರೆ, ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಸಮಿತಿಯಲ್ಲಿ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚಿನ ಅವರು ಯೋಗದಾನ ಮಾಡಬಹುದು ಅನ್ನೋ ಒಂದು ಕಲ್ಪನೆ ಅದರ ಹಿಂದೆ. ಸೊ ಹೀಗೆ 7 ಮೀಸಲಾತಿ ಇರ್ತವೆ, ಇನ್ನುಳಿದ 3 ಸ್ಥಾನಗಳು ಸಾಮಾನ್ಯ ವರ್ಗದವರು ಅದರಲ್ಲಿ ಅರ್ಜಿ ಹಾಕ್ಬೋದು, ಅರ್ಜಿ ಸಲ್ಲಿಸ್ಬೋದು. ಇವರು ತಿಂಗಳಿಗೊಂದು ಸಲ ಸಭೆ ಸೇರ್ಬೇಕಾ ಅಥವಾ ಹೇಗೆ ಸರ್? ಹೌದು, ಕಾನೂನಿನಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳಿದ್ದಾರೆ. ಯಾಕಂದರೆ ಒಂದು ಸಮಿತಿ ರಚನೆ ಆದಮೇಲೆ ಅದು ಸಭೆನೇ ಸೇರಲಿಲ್ಲ ಅಂತಂದರೆ ಅದರ ಉದ್ದೇಶ ಪೂರ್ತಿ ಆಗಲ್ಲ. ಹಾಗಾಗಿ ಈ ಪ್ರತಿ ತಿಂಗಳ ಈ ವಾರ್ಡ್ ಸಮಿತಿ ಸಭೆ ಸೇರಬೇಕು. ಇನ್ನೊಂದು ಮುಖ್ಯವಾದ ಇದಕ್ಕೆ ಪ್ರೊವಿಷನ್ ಏನಿದೆ ಅಂತಂದರೆ, ಈ 11 ಜನರ ಸಮಿತಿ ಇರ್ತದೆ, ಅದಕ್ಕೆ ಒಬ್ಬ ಸದಸ್ಯ ಕಾರ್ಯದರ್ಶಿಯಾಗಿ ಪಾಲಿಕೆ ವತಿಯಿಂದ ಒಬ್ಬ ಅಧಿಕಾರಿಗೆ ನೇಮಿಸ್ತಾರೆ. ಸೊ ಇದು ಪ್ರೊವಿಷನ್ ಇದೆ. ಇದೆಲ್ಲ ಕಾನೂನಿನಲ್ಲಿ ಇದೆ ಅಂತೀರಾ ಸರ್? ಇದೆಲ್ಲವೂ ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1976 ಇದಕ್ಕೆ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಈಗಾಗಲೇ. ಆದರೆ ಅಂದ್ರೆ ಇದುವರೆಗೂ ಇವುಗಳ ಅಸ್ತಿತ್ವಕ್ಕೆ ಬಂದಿಲ್ವಾ? ಹೌದು ಸರ್, ಇದು ಇದು ಬಹಳ ಮಹತ್ವದ ಪ್ರಶ್ನೆ. ಈಗ ಇದು ಸುಮಾರು 10 ಹಿಂದೆ, ಮತ್ತೆ ತಾವು ಜನಾಗ್ರಹದ ಬಗ್ಗೆ ಕೇಳ್ತಿದ್ರಿ, ಇದು ಹಿಂದೆ ಒಂದು ಸ್ಕೀಮ್ ಬಂದಿತ್ತು 2011 JNNREUM ಸ್ಕೀಮ್ ಅಂತ ಬಂದಿತ್ತು, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಅಂತ. ಅದು ಅಂದರೆ ನಗರಗಳಿಗೆ ಅನುದಾನ ಕೊಡುವಂಥ, ಈಗ ಹೇಗೆ ಸ್ಮಾರ್ಟ್ ಸಿಟಿ ಇದೆ ಆ ಒಂದು ಅದೇ ಮಾದರಿಯಲ್ಲಿ ಆವಾಗ ಒಂದು ಯೋಜನೆ ಬಂದಿತ್ತು. ಆ ಯೋಜನೆಯ ಲಾಭ ಪಡ್ಕೊಳ್ಬೇಕಂತಂದರೆ ರಾಜ್ಯಗಳು ಕೆಲವು ಕಾನೂನಿನಲ್ಲಿ ಜನಪರ ತಿದ್ದುಪಡಿಗಳು ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಒಂದು ಅರ್ಹತೆ ಅದರಲ್ಲಿ ಸೇರಿಸಿದರು. ಅದರಲ್ಲಿ ಮುಖ್ಯ ಒಂದು ಕಂಡೀಷನ್ ಏನಿತ್ತಂತಂದರೆ, ನೀವು ನಿಮ್ಮ ನಿಮ್ಮ ರಾಜ್ಯ ನಗರ ಆಡಳಿತದಲ್ಲಿ ಜನರ ಸಹಭಾಗಿತ್ವ ಸುನಿಶ್ಚಿತಗೊಳಿಸೋದಾದರೆ ಕಾನೂನಿನಲ್ಲಿ ತಿದ್ದುಪಡಿ ತಂದು ನಾವು ನಿಮಗೆ ಈ ಒಂದು ಹಣವನ್ನು ನಿಮಗೆ ನೆರವಾಗಿ ಕೊಡ್ತೇವೆ ಅಂಥೇಳಿ ಕೇಂದ್ರ ಸರ್ಕಾರ ಒಂದು ಕಂಡೀಷನ್ ತಂದಿತ್ತು. ಅದಕ್ಕೆ ಅದರ ಅನುಸರಣೆ ಮಾಡಿ ಕರ್ನಾಟಕ ಸರ್ಕಾರ 2011 ಈ ಸೆಕ್ಷನ್ 13ರನ್ನು ನಮ್ಮ KMC ಆ್ಯಕ್ಟ್ನಲ್ಲಿ ಸೇರಿಸಿದೆ. ಅಲ್ಲಿ ವಾರ್ಡ್ ಸಮಿತಿಗಳ ರಚನೆ ಆಗಬೇಕು ಅಂತೇಳಿ. ಆದರೆ ಈಗ ಸುಮಾರು ಈಗಾಗಲೇ 2022
ಆದರೆ ಇದು ಅನುಷ್ಠಾನಕ್ಕೆ ಬಂದಿರಲಿಲ್ಲ, ಬರೀ ಕಾನೂನಿನಲ್ಲಿ ಕಾಗದಗಳಲ್ಲಿ ಮಾತ್ರ ಉಳಿದಿತ್ತು. ಅನೇಕ ಸಂಘ ಸಂಘಟನೆಗಳು ಇದಕ್ಕೆ ಹೋರಾಟ ಮಾಡಿವೆ, ಹೈಕೋರ್ಟ್ನಲ್ಲಿ ಕೂಡ ಇದರ ಬಗ್ಗೆ ವಿಚಾರಣೆ ನಡೆದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದವಾಗ ಹೈಕೋರ್ಟಿಂದ ತುಂಬ ಸ್ಟ್ರಿಕ್ಟ್ ಒಂದು ಆರ್ಡರ್ಸ್ ಹೊರಡಿಸಿದ್ದಾರೆ. ಆಮೇಲೆ ಜನಾಗರದಂಥ ಅನೇಕ ಸಂಸ್ಥೆಗಳು ಕೂಡ ಸರ್ಕಾರಗಳಿಗೆ ಅನೇಕ ಮನವಿಗಳು ಮಾಡಿಕೊಂಡ ಒಂದು ಪರಿಣಾಮವಾಗಿ ಇವತ್ತು ಅನೇಕ ಕಡೆ ಇದು ವಾರ್ಡ್ ಸಮಿತಿಗಳ ರಚನೆ ಆಗಲಿಕ್ಕೆ ಆರಂಭ ಆಗಿದೆ. ಈ ಮಹಾನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟೀಸ್ ಈ ಒಂದು ಇವರ ಮಹತ್ವದ ಸಭೆಯೆಲ್ಲ ನಡೆದಾಗ ಈ ಸದಸ್ಯರಿಗೆ ಆಹ್ವಾನ ಕೊಡಬೇಕು ಅಂತ ಇದೆ ಅಥವಾ ಇವರ ಅಭಿಪ್ರಾಯಗಳನ್ನು ಅಹವಾಲುಗಳನ್ನು ಕೇಳಬೇಕಾ ಹೇಗೆ? ಇಲ್ಲ ಸರ್, ಇದರದ್ದು ಒಂದು ಒಂದು ಸ್ಟ್ರಕ್ಚರ್ ಬೇರೆ ರೀತಿಯಲ್ಲಿ, ಅಂದರೆ ಇದು ವಿಕೇಂದ್ರೀಕರಣದ ಒಂದು ವ್ಯವಸ್ಥೆ. ಈಗ ಏನು ಚುನಾಯಿತ ಪ್ರತಿನಿಧಿಗಳು ಕಾರ್ಪೊರೇಟರ್ ಅವರು ಇರ್ತಾರೆ, ಅವರು ನಗರ ಮಟ್ಟದಲ್ಲಿ ಸಭೆ ಸೇರ್ತಾರೆ. ಆದರೆ ಈ ಸಮಿತಿ ಸದಸ್ಯರು ಪ್ರತಿ ವಾರ್ಡಿಗೆ 10 ನಾಗರಿಕರಂತೆ ಒಂದೊಂದು ವಾರ್ಡಿಗೆ ಇರ್ತಾರೆ. ಇವರು ಪ್ರತಿ ತಿಂಗಳ ತಮ್ಮ ತಮ್ಮ ವಾರ್ಡಿನಲ್ಲಿ ಒಂದು ಗುರುತಿಸಿದಂಥ ಜಾಗದಲ್ಲಿ ಅವರು ಸಭೆ ಸೇರಬೇಕಾಗ್ತದೆ. ಅದಕ್ಕೆ ಮಹಾನಗರ ಪಾಲಿಕೆ ಒಂದು ಆದೇಶ ಹೊರಡಿಸಿ ಅಲ್ಲಿ ಒಂದು ವಾರ್ಡ್ನಲ್ಲಿ ಯಾವುದೋ ಸರ್ಕಾರಿ ಶಾಲೆ ಇರ್ಬೋದು, ಉದ್ಯಾನ ಇರ್ಬೋದು, ಅಥವಾ ಸಮುದಾಯ ಭವನ ಇರ್ಬೋದು, ಅದನ್ನು ಗುರುತಿಸಿ ಅಲ್ಲಿ ಯಾರು ಕಾರ್ಯದರ್ಶಿಗಳನ್ನು ನೇಮಿಸಿರ್ತಾರೋ ಅಲ್ಲಿ ಪ್ರತಿ ತಿಂಗಳು ಅಲ್ಲಿ ಸಭೆ ಕರಿಬೇಕಂತ ಇರ್ತದೆ. ಅವ್ರೇನು ಮಾಡಬೇಕಂದ್ರೆ ತಮ್ಮ ವಾರ್ಡ್ನಲ್ಲಿ ಅಥವಾ ತಮ್ಮ ಬಡಾವಣೆಗಳಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು, ಏನೇನು ಕುಂದುಕೊರತೆಗಳಿವೆ, ಬೀದಿ ದೀಪ ಇರ್ಬೋದು, ರಸ್ತೆ ಇರ್ಬೋದು, ಕಸದ ವಿಲೇವಾರಿ ಇರ್ಬೋದು, ನೀರಿರ್ಬೋದು, ಅಥವಾ ಈ ಮತ್ತೆ ಬೇರೆ ಯಾವುದಾದ್ರೂ ಭದ್ರತೆಯ ವಿಷಯ ಇರ್ಬೋದು, ಈ ಎಲ್ಲ ವಿಷಯಗಳನ್ನು ಅಲ್ಲಿ ಚರ್ಚಿಸಿ ತ್ವರಿತವಾಗಿ ಅಲ್ಲಿ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ, ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು ಬಂದಿರ್ತಾರೆ, ಪೊಲೀಸ್ ಇರ್ಬೋದು, ನೀರು ಸರಬರಾಜು ಇರ್ಬೋದು, ಅಥವಾ ಮತ್ತೆ ಈ ಜೆಸ್ಕಾಮ್ನವ್ರು ಇರ್ಬೋದು, ಎಲ್ಲರೂ ಅಲ್ಲೇ ಉಪಸ್ಥಿತರಿರೋದ್ರಿಂದ ಅಲ್ಲೇ ತಕ್ಷಣ ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ, ಆಮೇಲೆ ಏನು ಅಲ್ಲೇ ಆ ಮಟ್ಟಕ್ಕೆ ಪರಿಹಾರ ಕಂಡುಕೊಳ್ಬೋದು ಅವ್ರು ಕಂಡುಕೊಳ್ಬೋದು. ಉಳಿದಂಥ ಯಾವ ಪಾಲಿಕೆ ಮಟ್ಟದಲ್ಲಿ ಕೆಲವೊಂದು ನಿರ್ಣಯಗಳು ತಗೊಳ್ಬೇಕಾಗ್ತವೆ ಅದಕ್ಕೆ ಅವರು ಒಂದು ಠರವ್ ಪಾಸ್ ಮಾಡಿ ಅದು ತಮ್ಮ ಕಾರ್ಪೊರೇಟರ್ ಅವ್ರಿಗೆ ಜವಾಬ್ದಾರಿ ಒಪ್ಪಿಸ್ಬೋದು. ಇದು ನೀವು ಪಾಲಿಕೆ ಮಟ್ಟದಲ್ಲಿ ಇದನ್ನು ಎತ್ಕೊಳ್ಳಿ ಈ ವಿಷಯವನ್ನು ಅಂತೇಳಿ. ಸೊ ಹಾಗಾಗಿ ಈಗ ಜನರಿಂದ ಒಂದು ಒಂದು ವ್ಯವಸ್ಥಿತವಾಗಿ ಒಂದು ವಿಷಯ ಅಲ್ಲಿಂದ ಪಾಸ್ ಆಗಿ ಬಂದಿದೆ ಅಂತಂದರೆ ಪಾಲಿಕೆ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗ್ತದೆ. ಹೌದಲ್ಲ? ಓಹೋ, ಭಾಳ ಒಳ್ಳೆಯ ವಿಷಯಗಳನ್ನು ತಾವು ತಿಳಿಸ್ಕೊಡ್ತಾ ಇದ್ದೀರಾ. ಸರ್, ಈಗ ಹಳ್ಳಿಗಳಲ್ಲಿ ಆಶ್ರಯ ಯೋಜನೆ ಇತ್ಯಾದಿ ಇವುಗಳ ಮೂಲಕವಾಗಿ ಮನೆಗಳನ್ನು ಕಟ್ಟಿಕೊಡ್ತಾರೆ. ಆಶ್ರಯ ಯೋಜನೆ ಈಗ ರೂರಲ್ ಬಿಟ್ಟು ಅರ್ಬನ್ ಇದರಲ್ಲೂ ಕೂಡ ಆಶ್ರಯ ಯೋಜನೆ ಇದೆ, ವಸತಿಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ. ಈ ವಸತಿ ಸೌಕರ್ಯಗಳನ್ನು ಕಲ್ಪಿಸಿ ಕೊಡುವಲ್ಲಿ ನಗರದ ಬಡ ಜನರಿಗಾಗಿ ಈ ಇದರಲ್ಲಿ ವಾರ್ಡ್ ಲೆವೆಲ್ ಸಮಿತಿಯಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಳ್ಳಬಹುದಾಗಿದೆ ಹೇಗೆ? ಖಂಡಿತವಾಗಿಯೂ ಮಾಡಬಹುದು. ಆಕ್ಟ್ನಲ್ಲಿ ಸ್ಪಷ್ಟವಾಗಿ ಒಂದು ಕರ್ತವ್ಯ ಏನು ಈ ವಾರ್ಡ್ ಸಮಿತಿಗೆ ಒಪ್ಪಿಸಲಾಗಿದೆ ಅಂತಂದರೆ, ಆ ವಾರ್ಡ್ನಲ್ಲಿ ಬೇರೆ ಬೇರೆ ಸರ್ಕಾರಿ ಯೋಜನೆಗಳಿಗೆ ಫಲಾನುಭವಿಗಳು ಅವ್ರನ್ನ ಗುರುತಿಸೋದು ಈ ವಾರ್ಡ್ ಸಮಿತಿಯ ಒಂದು ಮುಖ್ಯ ಜವಾಬ್ದಾರಿಯಾಗಿದೆ. ಅಂದರೆ ಉದಾಹರಣೆಗೆ ಅಲ್ಲಿ ಈಗ ಸ್ವಚ್ಛ ಭಾರತದ ಅಡಿಯಲ್ಲಿ ಟಾಯ್ಲೆಟ್ಗಳ ಒಂದು ಕೊಡ್ತಾರೆ, ಈ ಪ್ರತಿ ಇಷ್ಟು ಜನರಿಗೆ ಇಷ್ಟು ಅನುದಾನ ಅಂತ ಕೊಡ್ತಾರೆ. ಸೊ ಈಗ ಬರೀ ಒಂದು 100 ಜನರಿಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಅವರು ಫಲಾನುಭವಿಗಳು ಯಾರಿರಬೇಕು, ಯಾರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ವಾರ್ಡ್ ಸಮಿತಿ ಚರ್ಚೆ ಮಾಡಿ ಒಂದು ಪಾರದರ್ಶಕ ರೀತಿಯಲ್ಲಿ ಅದನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಆ ಒಂದು ವಾರ್ಡ್ನಲ್ಲಿ ಇಷ್ಟು ಮನೆಗಳಿಗೆ ಅಥವಾ ಇಷ್ಟು ಹಕ್ಕುಪತ್ರಗಳ ವಿತರಣೆ ಆಗಬೇಕಂತಂದರೆ ಒಂದು ಒಂದು ಪಾರದರ್ಶಕ ಒಂದು ಕ್ರೈಟೀರಿಯಾ ಇಟ್ಕೊಂಡು ಯಾವ ಒಂದು ಆದ್ಯತೆ ಇಟ್ಕೊಂಡು ಇವ್ರನ್ನ ಸೆಲೆಕ್ಟ್ ಮಾಡಬೇಕನ್ನೋ ಕೂಡ ಹಕ್ಕು ಕೂಡ ಈ ಸಮಿತಿಗೆ. ಸರ್, ಈ ಶುದ್ಧ ಕುಡಿಯುವ ನೀರು ಮತ್ತು ಈ ಶೌಚಾಲಯ ತಾವು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಸ್ತಾಪಿಸ್ತಾ ಇದ್ರೆ, ಈಗ ಈ ಕಮ್ಯುನಿಟಿ ಟಾಯ್ಲೆಟ್ಸ್ ಏನಾದರೂ ನಿರ್ಮಾಣ ಮಾಡುವಲ್ಲಿ ಇವರ ಪಾತ್ರ ಇದೆಯಾ? ಖಂಡಿತವಾಗಿಯೂ ಇದೆ. ಈಗ ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಈಗ ನಾವು ಏನು ಜನಾಗ್ರಹದ ಒಂದು 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 ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಈ ಅಭಿಯಾನದಿಂದ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜೊತೆ ಒಂದು ನಮ್ಮದು ಅಗ್ರಿಮೆಂಟ್ ಇದೆ, ಅಂದರೆ ಮೆಮೊರ್ಯಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಬಜೆಟ್ ಪೂರ್ವದಲ್ಲಿ ಜನರಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ. ಈಗ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು
ಜನರು ತಮ್ಮ ನೆರೆಹೊರೆಯಲ್ಲಿ ಆ ವಿಷಯ ಕುರಿತು ಯಾವ ಒಂದು ವ್ಯವಸ್ಥೆಯನ್ನು ಯಾವ ಸೌಕರ್ಯಗಳನ್ನು ಬಯಸ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಸಂಗ್ರಹಣೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಪಬ್ಲಿಕ್ ಟಾಯ್ಲೆಟ್ ಬೇಕು, ಫುಟ್ಪಾತ್ ಬೇಕು, ಈಗೇನು ಮಾಡ್ತೀವಿ, ಇದನ್ನೆಲ್ಲ ಕ್ರೋಢೀಕರಣೆ ಮಾಡಿ ನಾವು ಪಾಲಿಕೆಗೆ ಒಪ್ಪಿಸಿದೀವಿ ಉದಾಹರಣೆಗೆ ಕಳೆದ ಬಜೆಟ್ನಲ್ಲಿ. ಅದರ ಪರಿಣಾಮವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು 100 ಕಮ್ಯುನಿಟಿ ಟಾಯ್ಲೆಟ್ಸ್ ನಿರ್ಮಾಣಕ್ಕೆ ಈಗಾಗಲೇ ಅಪ್ರೂವಲ್ ಕೊಟ್ಟಿದೆ. ಎಲ್ಲಿ? ಬೆಂಗಳೂರು. ಬೆಂಗಳೂರಿನಲ್ಲಿ. ಸೊ ಅದೇ ರೀತಿ ಕಲಬುರಗಿಯಲ್ಲಿ ಕೂಡ ನಾಳೆ ವಾರ್ಡ್ ಸಮಿತಿಗಳು ಆದ್ಮೇಲೆ, ಈಗ ವಾರ್ಡ್ನಲ್ಲಿ ಪ್ರತಿ ತಿಂಗಳ ನಾವು ಸಭೆ ಸೇರ್ತೀವಿ ಸಮಿತಿಯಲ್ಲಿ, ಸಮಿತಿಯವರು. ಅವಾಗ ಇಲ್ಲ, ನಮಗೆ ಈ ಇಂಥ ಮಾರ್ಕೆಟ್ ಇದೆ ಇಲ್ಲಿ, ಹೆಂಗಸರಿಗಾಗಲಿ ಅಥವಾ ಯಾರಿಗೇ ಆಗಲಿ ಅಲ್ಲಿ ಒಂದು ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತಂದರೆ, ಈಗ ನಾವು ಉದಾಹರಣೆಗೆ ನಾವೆಲ್ಲರೂ ಇದನ್ನು ಅನುಭವಿಸಿರ್ತೀವಿ. ಮಾರ್ಕೆಟ್ಗೆ ಹೋಗ್ತೀವಿ, ಆದರೆ ಶೌಚಾಲಯ ಇರಲ್ಲ, ಎಲ್ಲಿ ಹೋಗಬೇಕು ಅಲ್ಲಿ. ಅದರಿಂದ ಏನಾಗುತ್ತೆ, ಯೂರಿನೇಷನ್ ಸ್ಪಾಟ್ಸ್ ಬರ್ತವೆ. ಅಂದರೆ ಓಪನ್ನಲ್ಲಿ ಜನ ಇದು ಪಾಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಏನಂತೀವಿ, ಎಲ್ಲೋ ಸ್ಪಾಟ್ಸ್ ಅಂತೀವಿ. ಎಲ್ಲೋ ಸ್ಪಾಟ್ಸ್ ಗುರುತಿಸ್ತೀವಿ ನಾವು, ಆಕ್ಚುಲಿ ಅದನ್ನ ಗುರುತಿಸಿ ಪಾಲಿಕೆಗೆ ರಿಪೋರ್ಟ್ ಕೊಡ್ತೀವಿ. ಇಷ್ಟೊಂದೆಲ್ಲ ಎಲ್ಲೋ ಸ್ಪಾಟ್ಸ್ ಇದೆ ಅಂದಮೇಲೆ ಇಲ್ಲಿ ಶೌಚಾಲಯದ ಅಗತ್ಯತೆ ಇದೆ ಅಂತ ನಾವು ಬಹಳ ವೈಜ್ಞಾನಿಕವಾಗಿ ಅವ್ರಿಗೆ ತಿಳಿಸ್ಕೊಡ್ತೀವಿ. ಅವಾಗ ಈ ಶೌಚಾಲಯ ನಿರ್ಮಾಣ ಮಾಡಲೇಬೇಕಾಗತ್ತೆ. ಹೌದಲ್ಲ, ಬಹಳ ಒಳ್ಳೆ ಮಾತು ಸರ್. ಈಗ ಈ ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಶೌಚಾಲಯ ಇದು ಶಾಲೆ ಇರಲಿಲ್ಲ ಅಂತಂದರೆ ಮಕ್ಕಳಿಗೆ ಅಂಗನವಾಡಿ ಏನ್ರಿ, ಆಮೇಲೆ ನರ್ಸರಿ, ಎಲ್ ಕೆ ಜಿ ಇಂಥವೆಲ್ಲ ಶಾಲೆಗಳನ್ನು ಸ್ಥಾಪಿಸೋದಕ್ಕೂ ಅವಕಾಶ ಇದೆ? ಖಂಡಿತವಾಗಿಯೂ ಇದೆ. ಈಗ ಮುಖ್ಯವಾಗಿ ವಾರ್ಡ್ ಸಮಿತಿಯ ವ್ಯವಸ್ಥೆಯಲ್ಲಿ ಏನು ಲಾಭ ಆಗ್ತದಂತಂದರೆ, ಈಗ ನಾನೊಂದು ಈ ಕಾರ್ಯಕ್ರಮದ ಮುಂಚೆ ನಾನು ಒಂದು ಈ ನಮ್ಮ ವಕೀಲರ ಸಂಘದಲ್ಲಿ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಇತ್ತು, ಅಲ್ಲಿಂದ ಬರ್ತಾ ಇದ್ದೇನೆ. ಸೊ ಅಲ್ಲಿ ಒಂದು ಪ್ರಶ್ನೆಗೆ ಒಂದು ಒಂದು ಪ್ರಶ್ನೆ ಚರ್ಚೆ ನಡೀತಾ ಇತ್ತು. ನಾನು ಈವನ್ ಅಲ್ಲಿ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಕೇಳ್ತೀನಿ, ನಮಗೆ ನಮ್ಮ ದೇಶದ ಬಜೆಟ್ ಎಷ್ಟಿದೆ ಅಂತಂದರೆ ನಮ್ಮ ದೇಶದ ವಿತ್ತ ಮಂತ್ರಿಗಳು ಯಾರು ಅಥವಾ ಫೈನಾನ್ಸ್ ಮಿನಿಸ್ಟರ್ ಯಾರಂದರೆ ಹೇಳ್ತೀವಿ. ನಮ್ಮ ರಾಜ್ಯದ ವಿತ್ತ ಮಂತ್ರಿ ಅಥವಾ ನಮ್ಮ ಇವರು ಫೈನಾನ್ಸ್ ಮಿನಿಸ್ಟರ್ ಯಾರು ಅಥವಾ ಚೀಫ್ ಮಿನಿಸ್ಟರ್ ಯಾರು ಅಂದರೆ ಹೇಳ್ತೀವಿ. ಆದರೆ ನಮ್ಮ ನಗರದ ಮೇಯರ್ ಯಾರು ಅಥವಾ ನಮ್ಮ ನಗರದ ಫೈನಾನ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಯಾರು ಅಂತಂದರೆ ನಮಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅಂದರೆ ನಮ್ಮ ಆದರೆ ನೋಡಿ, ನಮ್ಮ ಎಲ್ಲ ಮೂಲ ಸೌಕರ್ಯಗಳು, ನಾವು ಇವತ್ತು ಮನೆಯಿಂದ ಹೊರಗೆ ಬಿದ್ದರೆ ರಸ್ತೆ ಮೇಲೆ ನಾವು ಓಡಾಡಬೇಕಾಗುತ್ತೆ, ಬೈಕ್ ಮೇಲೆ ನಡೆಸ್ತೀವಿ, ಕಾರ್ ಓಡಿಸ್ತೀವಿ, ರಸ್ತೆ, ಸ್ನಾನ ಮಾಡಲಿಕ್ಕೆ ನೀರು ಬೇಕು, ಕರೆಂಟ್ ಬೇಕು, ಆಮೇಲೆ ಇದು ನಮಗೆ ಕಸ ನಾವು ಅದನ್ನು ಡಿಸ್ಪೋಸ್ ಮಾಡಬೇಕು, ವಿಲೇವಾರಿ ಮಾಡಬೇಕು, ಈ ಎಲ್ಲ ಘನತ್ಯಾಜ್ಯ, ಈ ಎಲ್ಲ ಏನು ಸೌಕರ್ಯಗಳಿವೆ ಬಹುಪಾಲು ಮಹಾನಗರ ಪಾಲಿಕೆಯಿಂದನೇ ನಮಗೆ ಇದರ ಪೂರೈಕೆ ಆಗ್ತದೆ. ಆದರೆ ನಾವು ಮಹಾನಗರ ಪಾಲಿಕೆ ಕಡೆನೆ ಅಷ್ಟೊಂದು ಗಮನ ಕೊಡಲ್ಲ. ಅಂದ್ರೆ ಈ ಸ್ಥಳೀಯ ಆಡಳಿತ ಏನಿರ್ತದೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಬಾಡಿ, ಈ ಸ್ಥಳೀಯ ಆಡಳಿತದ ಬಗ್ಗೆ ನಮಗೆ ನಿಜವಾಗೂ ನೀವು ಒಳ್ಳೆ ಮಾತುಗಳನ್ನು ಹೇಳ್ತೀವಿ. ಎಷ್ಟೋ ಕಮಿಟೀಸ್ ಇರ್ತಾವೆ ಸರ್ ಇದರಲ್ಲಿ, ಅದರಲ್ಲೆಲ್ಲ ಸ್ಟ್ಯಾಂಡಿಂಗ್ ಕಮಿಟೀಸ್, ಹೆಲ್ತ್ ಇರ್ತದೆ, ಫೈನಾನ್ಸ್ ಇರ್ತದೆ, ಎಜುಕೇಶನ್ ಇರ್ತದೆ, ಅದರ ಮಿನಿಸ್ಟರ್ ಯಾರು ಅಂತ ನಮಗೆ ಗೊತ್ತೇ ಇಲ್ಲ, ನಮಗೆ ಇದು ಅಧಿಕಾರಿಗಳು ಯಾರು ಅಂತ ಗೊತ್ತೂ ಇರೋದಿಲ್ಲ. ಇದು ಇದು ಬಹಳ ಒಳ್ಳೆ ಮಾತು ತಾವು ಹೇಳ್ತಾ ಇದ್ದೀರಾ. ಈಗ ತಾವು ಇದು ನೀವು ಏನ್ ವಿಷಯ ಕೇಳಿದ್ರಂದ್ರೆ, ನಾ ಈಗ ಶಾಲೆಗಳ ನಿರ್ಮಾಣ ಆಗ್ಬೋದು ಅಂತ ಹೇಳಿ ನಾನು ಅಲ್ಲಿ ಈ ಎಲ್ಲ ವಿಷಯಗಳನ್ನ ಯಾಕೆ ತಮ್ಮ ಜೊತೆ ಹಂಚ್ಕೊಂಡೆ ಅಂತಂದ್ರೆ, ವಾರ್ಡ್ ಸಮಿತಿ ಈಗ ಕೇಂದ್ರದ ಬಜೆಟ್ ರಾಜ್ಯದ ಬಜೆಟ್ ನಮ್ಗೆ ಅದು ಆದ ತಕ್ಷಣ ಮಾರನೇ ದಿನ ಎಲ್ಲ ಪತ್ರಿಕೆಗಳಲ್ಲೂ ಹೆಡ್ಲೈನ್ಸ್ ಆಗಿ ಬರ್ತದೆ. ಬಟ್ ಕಾರ್ಪೊರೇಷನ್ ಬಜೆಟ್ ಆದರೆ ಏನಾಯ್ತಂತ ಯಾರಿಗೂ ಗೊತ್ತಾಗಿರಲ್ಲ, ಎಲ್ಲೋ ಒಂದು ಕಡೆ ಸಣ್ಣದಾಗಿ ಹಾಕಿರ್ತಾರೆ. ಇವತ್ತು ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಬಜೆಟ್ ಎಷ್ಟಿದೆ ಅಂತಂದರೆ 100ರಲ್ಲಿ 99 ಜನರಿಗೆ ಗೊತ್ತಿರಲ್ಲ. ಸೊ ನಮಗೆ ನಮ್ಮ ವ್ಯವಸ್ಥೆಯಲ್ಲಿ ಬಜೆಟ್ ಎಷ್ಟಿದೆ, ಎಷ್ಟು ಹಣ ಇದೆ ಅಂತಲೇ ಗೊತ್ತಿಲ್ಲ ಅಂತಂದರೆ ಅದು ನಗರ ಮಟ್ಟಕ್ಕೆ, ವಾರ್ಡ್ ಮಟ್ಟಕ್ಕಂತೂ ನಿಮ್ಗೆ ಗೊತ್ತೇ ಇರಲ್ಲ ಎಷ್ಟಿದೆ ಅಂತ. ಸೊ ಈಗ ಒಂದು ಮನೆ ನಡೆಸಬೇಕಂದ್ರೆ ನಮ್ದು 10,000 ರೂಪಾಯಿ ಆದಾಯ ಇದೆ ಅಂತಂದರೆ ನಾವು ಆಹಾರಕ್ಕೆಷ್ಟು, ಆರೋಗ್ಯಕ್ಕೆಷ್ಟು, ಆಮೇಲೆ ಬಟ್ಟೆಗೆಷ್ಟು ಅಂತ ಹಿಂಗೆ ಹೇಳ್ತೀವಿ. ಆಮೇಲೆ ಉಳಿದ್ರೆ 1,500 ರೂಪಾಯಿ ಉಳಿದ್ರೆ ಒಂದು ಪಿಕ್ನಿಕ್ಕಿಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಈಗ ನಮ್ಮ ವಾರ್ಡ್ನಲ್ಲಿ ಎಷ್ಟು ಹಣ ಬಂದಿದೆ ಅಂತ ನಮಗೆ ಗೊತ್ತೇ ಇಲ್ಲ ಅಂತಂದರೆ ನಾವು ಪ್ಲ್ಯಾನ್ ಮಾಡೋದು ಹೇಗೆ? ಸೊ ಇಲ್ಲಿವರೆಗೆ ನಮಗೆ ಆ ವ್ಯವಸ್ಥೆಯಲ್ಲಿ ನಮಗೆ ಅದರ ಬಗ್ಗೆ ಗೊತ್ತೇ ಇರಲಿಲ್ಲ. ವಾರ್ಡ್ ಸಮಿತಿಗಳ ರಚನೆ ಆದಮೇಲೆ ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಅಂತಂದರೆ, ಪಾಲಿಕೆಯು ತನ್ನ ಏನು ಕಾರ್ಯದರ್ಶಿಯವ್ರನ್ನ ನೇಮಿಸಿರ್ತಾರೆ, ಅವ್ರ ಮೂಲಕ ಎಲ್ಲ ದಾಖಲಾತಿಗಳು, ಎಲ್ಲ ಬಜೆಟ್ ದಾಖಲಾತಿಗಳು, ಎಲ್ಲ ವಿವರಗಳು, ಎಲ್ಲ ನಕ್ಷೆಗಳು, ಮ್ಯಾಪ್ಗಳು ಎಲ್ಲವನ್ನೂ ವಾರ್ಡ್ ಸಮಿತಿಯ ಸಮಕ್ಷ
ಅವರು ಹಂಚ್ಕೊಳ್ಬೇಕಾಗುತ್ತೆ. ಈ ಎಲ್ಲ ಮಾಹಿತಿ ವಾರ್ಡ್ ಸಮಿತಿಯ ಸದಸ್ಯರಿಗೆ ಸಿಕ್ಕ ಮೇಲೆ, ಉದಾಹರಣೆಗೆ ನಮ್ಮ ಒಂದು ವಾರ್ಡಿಗೆ ಪ್ರತಿ ವಾರ್ಡಿಗೆ 1 ಕೋಟಿ ರೂಪಾಯಿ ಅನುದಾನ ಇದೆ ಅಂತ ಅಂದ್ಕೊಂಡ್ರೆ, ಈ 1 ಕೋಟಿಯಲ್ಲಿ ನಾವು ಶಾಲೆ ಮಾಡಬೇಕಾ, ಶೌಚಾಲಯ ನಿರ್ಮಾಣ ಮಾಡಬೇಕಾ, ರಸ್ತೆ ಮಾಡಬೇಕಾ ಅಥವಾ ಪಾರ್ಕ್ ಮಾಡಬೇಕಾ ಅಂತ ಸಮಿತಿ ಸದಸ್ಯರು ಡಿಸೈಡ್ ಮಾಡಬಹುದು. ಆದ್ಯತಾ ಕ್ಷೇತ್ರಗಳನ್ನು ಅವರೇ ನಿರ್ಧಾರ ಅವರೇ ಮಾಡಬಹುದು, ಯಾಕಂದ್ರೆ ಅಲ್ಲಿ ಇರ್ತಾರೆ ಯಾವಾಗಲೂ ಅವ್ರಿಗೆ ಗೊತ್ತಾಗುತ್ತೆ. ಇದೇ ನಿಜವಾದ ಪ್ರಜಾಪ್ರಭುತ್ವ, ಯಾಕಂದ್ರೆ ಅಧಿಕಾರ ಈಗ ಸಮಿತಿಗೆ ಅಂದ್ರೆ ಜನರ ಕೈಯಲ್ಲಿ ಬಂತು ಅಂತ. ಓಹೋಹೋಹೋ, ಒಳ್ಳೆ ಬಹಳ ಒಳ್ಳೆ ಕಾನ್ಸೆಪ್ಟ್ ಇದೆ ಸರ್. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಹೇಳಿ ಕೇಳಿ. ತಾವು ಸಂತೋಷ ಹೆಸರಿನಿಂದ ತಾವು ಇದ್ದೀರಾ, ಜನರ ಸಂತೋಷವಾಗಿರಲಿ ಅಂತೇಳಿ ಇಂಥ ಎಲ್ಲ ಯೋಜನೆಗಳನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ. ಸರಿಗ ನಮ್ಮಲ್ಲಿ ಈಗ ಆಯಾ ಪ್ರದೇಶದಲ್ಲಿ ಈಗ ಒಂದು ವಾರ್ಡ್ ಇದೆ, ಆ ವಾರ್ಡ್ನಲ್ಲಿ ಈಗ ಸರ್ ಬಹಳ ಸಮಸ್ಯೆ ನಗರಗಳಲ್ಲಿ ಏನಂದರೆ, ಈ ಏನಾದರೂ ಒಂದು ಮನೆ ಕಟ್ಟಿಸ್ಕೊಳ್ಬೇಕು ಅಂತಂದಾಗ ಅದಕ್ಕೆ ಬಹಳಷ್ಟು ಅಪ್ರೂವಲ್ ಬಹಳಷ್ಟು ಇವೆ ನಮ್ಮಲ್ಲಿ. ಈ ಒನ್ ಸಿಂಗಲ್ ವಿಂಡೋ ಅಪ್ರೂವಲ್ ಅನ್ನೋದು ಹಿಂಗೇನಾದರೂ ಮುಂದಿನ ದಿನಗಳಲ್ಲಿ ಆಗಬಹುದಾ, ಅಥವಾ ಇದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ಲ, ಯಾಕೆಂದ್ರೆ ಅಧಿಕಾರಿಗಳ ಲೆವೆಲಲ್ಲಿ ಇದೆ ಏನೋ ಗೊತ್ತಿಲ್ಲ. ಆದರೆ ಸರ್ ಈಗ ಒಂದು ನಿಮ್ಮದೇ ಒಂದು ಜಾಗ ಇದ್ದಾಗ್ಯೂ ಕೂಡ ಬಹಳಷ್ಟು ಆ ಅಪ್ರೂವಲ್ ಆಗಬೇಕು, ಇದೋ ಆಗಬೇಕು, ಇದೋ ಆಗಬೇಕು, ಪ್ಲ್ಯಾನ್ ಅಪ್ ಹೀಗೆಲ್ಲ ಇದೆ, ಬಹಳಷ್ಟಿದೆ. ಇದ್ರ ಬಗ್ಗೆ ಸುಧಾರಣೆ ಏನಾದರೂ ಆಗಬಹುದಾ ವಾರ್ಡ್ ಸಮಿತಿಯಿಂದ ಹೇಗೆ? ಸರ್, ನನಗೆ ಗೊತ್ತಿರೋ ಹಾಗೆ, ಯಾಕಂದರೆ ನಾನು ಬೇರೆ ಬೇರೆ ವಿಭಾಗಗಳು ವಿಷಯಗಳ ಕುರಿತು ನಾನು ಕೆಲಸ ಮಾಡಿದ್ದೇನೆ ಸಾರ್ವಜನಿಕ ವಲಯದಲ್ಲಿ. ನನಗಿರೋ ಮಾಹಿತಿ ಪ್ರಕಾರ ಈ ವಿಶೇಷವಾಗಿ ಕಟ್ಟಡ ಪರವಾನಗಿ ವಿಷಯ ಬಂದವಾಗ, ಇದಕ್ಕೆ ಕಾನೂನಿನಲ್ಲಿ ಈಗಾಗಲೇ ಬದಲಾವಣೆ ಬಹಳಷ್ಟು ಬಂದಿದೆ. ಈಗ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರೂ ಸ್ವಲ್ಪ ಹೆದರ್ತಾರೆ ಅದನ್ನು ಕೇಳಲಿಕ್ಕೆ. ಈಗ 30x40 ಸೈಟ್ ಇದ್ದರೆ, ಅದಕ್ಕಿಂತ ಕಡಿಮೆ ಇದ್ದರೆ ಆಟೋಮ್ಯಾಟಿಕ್ ಅಪ್ರೂವಲ್ ಇದೆ ಸರ್. ಈಗ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಅದಕ್ಕೆ ಎಷ್ಟು ನಿಗದಿತ ಹಣ ಕಟ್ಟಬೇಕು, ನೀವು ಅಷ್ಟು ಕಟ್ಟಿದವಾಗ ಇಷ್ಟು ದಿನದಲ್ಲಿ ಪರ್ಮಿಷನ್ ಕೊಡಬೇಕಂತ ಇದೆ. ಅದು ಕೊಡಲಿಲ್ಲ ಅಂತಂದರೆ ಡೀಮ್ಡ್ ಪರ್ಮಿಷನ್ ಅಂತ ವ್ಯವಸ್ಥೆ ಇದೆ. ಅದು ಅದನ್ನು ನಾವು ಅದರ ಸದುಪಯೋಗ ಪಡ್ಕೊಳ್ಬೇಕು. ಅಂದರೆ ಪಾಲಿಕೆಯಿಂದ ಇಷ್ಟು ದಿನದಲ್ಲಿ ನಮಗೆ ಉತ್ತರ ಬರಲಿಲ್ಲ ಅಂದರೆ ಆಟೋಮ್ಯಾಟಿಕ್ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತೇಳಿ, ಅದಕ್ಕೆ ಏನು ಆಕ್ಷೇಪಣೆ ಇಲ್ಲ ಅಂತಂದರೆ ಪರ್ಮಿಷನ್ ಇದೆ ಅಂತೇಳಿ. ಆದರೂ ಕೂಡ ಇದು ನನಗೆ ಒಂದು ವೈಯಕ್ತಿಕವಾಗಿರುವಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬಟ್ ಈಗ ಸಮಿತಿ ರಚನೆ ಆದಮೇಲೆ ಯಾವ ರೀತಿ ಅನುಕೂಲ ಆಗುತ್ತಂದರೆ, ಈಗ ಉದಾಹರಣೆಗೆ ಒಂದು ಯಾವುದೇ ಒಂದು ಸಮಯದಲ್ಲಿ ಒಂದು 10-20 ಮನೆಗಳು ನಿರ್ಮಾಣ ಆಗ್ತಿರ್ತವೆ ಆ ಒಂದು ಬಡಾವಣೆಯಲ್ಲಿ. ಈಗ ಅವ್ರಿಗೇನಾದರೂ ಅನಾನುಕೂಲ, ತೊಂದರೆಗಳು, ಕಿರುಕುಳ ಇದ್ದರೆ ಅವರು ಕೂಡ ಸಮಿತಿಯಲ್ಲಿ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೋಬಹುದು. ಯಾಕಂದರೆ ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಈಗ ಎಲ್ಲರೂ ಮುಂದೆ ಇರುವಾಗ ಏನೋ ಒಂದು ಭ್ರಷ್ಟಾಚಾರದ ವಿಷಯ ಇತ್ತು ಅಥವಾ ಕಿರುಕುಳ ಇತ್ತಂತಂದರೆ ಸಮಿತಿಯ ಸಮಕ್ಷ ಅವರು ಆ ವಿಷಯ ಗಮನಕ್ಕೆ ತಂದವಾಗ ಈ ಸಾಧ್ಯತೆಗಳು ಕಡಿಮೆ ಆಗ್ತವೆ ಅಲ್ಲ, ಅಂದರೆ ಭ್ರಷ್ಟಾಚಾರದ ಒಂದು ಸಾಧ್ಯತೆಗಳು ಇದೆಲ್ಲ. ಆಮೇಲೆ ತ್ವರಿತವಾಗಿ ಏನೂ ಅದರಲ್ಲಿ ತೊಂದರೆಗಳಿಲ್ಲ ಅಂತಂದರೆ, ಅವರು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಏನು ಚುನಾಯಿತ ಪ್ರತಿನಿಧಿ ಕಾರ್ಪೊರೇಟರ್ ಅಧ್ಯಕ್ಷರಾಗಿರ್ತಾರೆ, ಜನರಿಗೆ ಅಥವಾ ಅಲ್ಲಿಯ ಲೋಕಲ್ ಜನರಿಗೆ ಮತದಾರರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದೇ ಅಧಿಕಾರಿಗಳು ಕೆಲಸ ನಿರ್ವಹಣೆ ಮಾಡಬೇಕು ಅಂತ ಅವರು ಆದೇಶ ಹೊರಡಿಸ್ಬೋದು. ಅವಾಗ ಬಹಳಷ್ಟು ಅಮೂಲ್ಯವಾದಂಥ ಮಾಹಿತಿಯನ್ನು ತಾವು ಹೇಳಿದ್ದೀರಾ ಸರ್. ಇದು ನಾಗರಿಕರು ಮತ್ತು ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ನಾಗರಿಕರಲ್ಲಿ ಒಂದು ಅರಿವು ಇರಬೇಕು ಅಂತ ಇದ್ದಾರೆ, ಪ್ರಜ್ಞೆ ಬರಬೇಕು, ಅವೇರ್ನೆಸ್ ಅಮಂಗ್ ದಿ ಸಿಟಿಸನ್ಸ್, ಇದು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಸರ್, ಸರ್ ಈ ಒಂದು ಮಾಧ್ಯಮದ ಮೂಲಕವಾಗಿ ಕೊನೆಗೆ ತಾವು ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛಪಡ್ತೀರಿ? ಒಂದು ವಿಷಯ, ನಾನು ನನಗೆ ಇಷ್ಟೊಂದೆಲ್ಲ ತಾವು ಅವಕಾಶ ಕೊಟ್ಟು ಇದು ಭಾಳ ವಿವರವಾಗಿ ಇದರ ಮಾಹಿತಿ ಪಡ್ಕೊಂಡಿದ್ದೀರಾ, ಎಲ್ಲ ತಮ್ಮ ಕಮ್ಯುನಿಟಿ ರೇಡಿಯೋಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಎಲ್ಲ ಕೇಳುಗರಿಗೂ ಇದರ ಒಂದು ಲಾಭ ಪಡ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಒಂದು ಮಹತ್ವದ ಒಂದು ವಿಷಯನ ನಾನು ಕೊನೆಯದಾಗಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವು ಅಭಿವೃದ್ಧಿ ಪಡೆಯುತ್ತಿರುವಂಥ ರಾಷ್ಟ್ರ ಅಂತ ಹೇಳ್ತೇವೆ ನಾವು, ನಾವು ಡೆವಲಪಿಂಗ್ ನೇಷನ್ ಅಂತ ಹೇಳ್ತೇವೆ ನಮಗೆ ಇಂಡಿಯಾ, ಭಾರತ ಇನ್ನೂ ಡೆವಲಪ್ ಆಗ್ತಾ ಇದೆ ಅಂತೇಳಿ. ಆದರೆ ಅಭಿವೃದ್ಧಿ ಪಡೆದಂಥ ರಾಷ್ಟ್ರಗಳು ಯಾವುವು? ಪಾಶ್ಚಾತ್ಯ ರಾಷ್ಟ್ರಗಳಿಗೆ, ಯುರೋಪಿಯ ರಾಷ್ಟ್ರಗಳಿಗೆ, ಅಮೇರಿಕಾ ಈ ಥರದ ರಾಷ್ಟ್ರಗಳಿಗೆ ನಾವು ಅಭಿವೃದ್ಧಿ ಪಡೆದಿದ್ದಾವೆ ಅಂತ ಹೇಳ್ತೀವಿ. ಅವು ಅಭಿವೃದ್ಧಿ ಪಡೀಲಿಕ್ಕೆ ಕಾರಣ ಏನು ಅಂತಂದರೆ, ಅಲ್ಲಿ ನಾಗರಿಕರು ಎಲ್ಲ ವಿಷಯಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾರೆ.
ತಮ್ಮ ಎಲ್ಲ ಆಡಳಿತದ ವಿಷಯಗಳಿರ್ಬೋದು, ಆಮೇಲೆ ನೆರೆಹೊರೆಯ ವಿಷಯಗಳಿರ್ಬೋದು, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದು ಮೊದಲನೇ ವಿಷಯ. ಆಮೇಲೆ ಪ್ರಜಾಪ್ರಭುತ್ವ ಅಂದಮೇಲೆ ಪ್ರಜೆಗಳೇ ಪ್ರಭುಗಳು. ಈಗ ಪ್ರಜೆಗಳು ತಮ್ಮ ಅಧಿಕಾರಗಳನ್ನು ಚಲಾಯಿಸದೆ ಹೋದರೆ, ತಮ್ಮ ಕರ್ತವ್ಯಗಳನ್ನು ಮಾಡದೆ ಹೋದರೆ, ನಾವು ಕೇವಲ ಸರ್ಕಾರದ ಮೇಲೆ ಒಂದು ಆರೋಪ ಹೊರಿಸಿ ಅವರು ಅದು ಮಾಡ್ತಾ ಇಲ್ಲ, ಸರ್ಕಾರ ಮಾಡ್ತಾ ಇಲ್ಲ ಅಂದರೆ, ಸರ್ಕಾರ ಅನ್ನೋದು ನಮ್ಮ ನಾವು ಆರಿಸಿ ಕಳಿಸಿದಂಥ ವ್ಯವಸ್ಥೆನೆ. ಹಾಗಾಗಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ, ಕೊರತೆಗಳಿದ್ದರೆ, ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಕೂಡ ನಮ್ಮದೇ ಆಗಿದೆ. ಹಾಗಾಗಿ ನಾವು ಒಂದು ಆಡಳಿತದಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಏನು ಲೋಪಗಳಿವೆ, ಅಡೆತಡೆಗಳಿವೆ, ಅವನ್ನ ನಿವಾರಣೆ ಕಂಡುಹಿಡ್ಕೋಬೇಕು, ಅವಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕು. ಆಮೇಲೆ ಈಗ ನಮ್ಮ ಸರ್ಕಾರ ಅದಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದೆ, ಅದರ ಸದುಪಯೋಗ ಮಾಡ್ಕೋಬೇಕಂಥೇಳಿ ನಾನು ಹೇಳ್ತೀನಿ. ಆಮೇಲೆ ಗಾಂಧೀಜಿಯವರು ಹೇಳಿದಾಗೆ ನೀವು ಬಯಸಿದ ಬದಲಾವಣೆ ನಿಮ್ಮಿಂದಾನೇ ಆರಂಭವಾಗಬೇಕು ಅಂತ ಹೇಳಿದ್ದಾರೆ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತ ಜನಾಗ್ರಹ ಸಂಸ್ಥೆಯ ಒಂದು ಧ್ಯೇಯ ವಾಕ್ಯ ಇದೇ ಆಗಿದೆ, ಬಿ ದ ಚೇಂಜ್ ಯು ವಾಂಟ್ ಟು ಸಿ. ನೀವು ಯಾವ ಬದಲಾವಣೆಯನ್ನು ಬಯಸ್ತೀರೋ ಅದನ್ನು ನಿಮ್ಮಿಂದಾನೇ ಆರಂಭ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ನಾಗರಿಕರು ಇದನ್ನು ಅನುಸರಣೆ ಮಾಡಿಬಿಟ್ರೆ ಎಲ್ಲ ಕಡೆ ಒಂದು ಒಂದು ಪಾಸಿಟಿವ್ ಬದಲಾವಣೆ ಎಲ್ಲ ಕಡೆಯೂ ಬರಲಿಕ್ಕೆ ಸಾಧ್ಯ ಇದೆ. ಶ್ರೋತೃಗಳೇ, ಇದುವರೆಗೂ ತಾವು ಕೇಳಿದ್ರಲ್ಲ ಶ್ರೀ ಸಂತೋಷ್ ನರ್ಗುಂದ್ ಸರ್ ಅವರು ಜನಹಿತಕ್ಕಾಗಿ ಮತ್ತು ನಮ್ಮನ್ನು ನಾವು ಸಕ್ರಿಯವಾಗಿ ನಮ್ಮ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮತ್ತು ಸ್ಥಳೀಯ ಆಡಳಿತದ ಬಗ್ಗೆ ನಮಗಿರಬಹುದಾದಂಥ ಒಂದು ಅರಿವು ಏನಿದೆ ಇದ್ರ ಬಗ್ಗೆ ಸಾಕಷ್ಟು ವಿವರವನ್ನು ಕೊಟ್ಟಿದ್ದಾರೆ. ಜನಾಗ್ರಹ ಸಂಸ್ಥೆಯ ರಾಜ್ಯ ಮುಖ್ಯಸ್ಥರಾಗಿ ಇವತ್ತು ಅಂತರ್ವಾಣಿಗೆ ಆಗಮಿಸಿ ಈ ಅಮೂಲ್ಯವಾದಂಥ ಮಾಹಿತಿಯನ್ನು ಕೊಟ್ಟಿರುವ ಶ್ರೀ ಸಂತೋಷ್ ನರ್ಗುಂದ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಸರ್. ಅನಂತ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ನಮಸ್ಕಾರ.